ನೋಡ್ರಿ, ಅವ್ರು ಹೇಳಿರೋದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ನಾನು ಪೂರ್ಣ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ದಲಿತರು ಕೊಡ್ತೀನಿ ಅಂತಾರೆ, ಮುಸ್ಲಿಮ್ಸಿಗೆ ಕೊಡ್ತೀನಿ ಅಂತಾರೆ, ಸಾಲ ಮನ್ನಾ ಮಾಡ್ತೀನಿ ಅಂತಾರೆ, ಮಹಿಳೆಯರು ಸಾಲ ಮನ್ನಾ ಮಾಡ್ತೀನಿ ಅಂತಾರೆ. ಪೂರ್ಣ ಪ್ರಮಾಣದಲ್ಲಿ 120, ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಮಾರ್ಕ್ ಇದೆ. ಆದಮೇಲೆ ನಾನು 120 ಬರಲಿಲ್ಲ, ಅದಕ್ಕೆ ಯಾವೂ ಮಾಡೋಕ್ಕಾಗಲ್ಲ ಅಂತ. ಈ ಕಳೆದ ಎಲ್ಲ ಮಹಿಳೆ ಸ್ವಸಹಾಯ ಸಂಘಗಳ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ವೈಯಕ್ತಿಕವಾಗಿ ಇವತ್ತೋಗಿ ಗಿರಿವಿನ ಅಂಗಡಿನಲ್ಲಿ ಚಿನ್ನ ಅಡ ಇಟ್ಟು ಲೋನ್ ತೊಗೊಂಡ್ರು, ನಾನು ಅಧಿಕಾರಕ್ಕೆ ಕೂತ್ಕೊಂಡ ತಕ್ಷಣವೇ ಎಲ್ಲ ಮನ್ನಾ ಮಾಡ್ತೀನಿ ಅಂದರು. ರೈತ ಸಾಲ ಮನ್ನಾ ಮಾಡ್ತೀನಿ ಅಂದರು. ಮಂಡ್ಯ ಜಿಲ್ಲೆಗೆ ತಗೊಳ್ಳೋಣ, ಅವರು ಪೂರ್ಣ 120 ಬಂತೋ ಬರಲಿರುವ ಮುಖ್ಯಮಂತ್ರಿ ಅಂತೂ ಆದರು. ಮುಖ್ಯಮಂತ್ರಿಗೆ ಸೇರಲ್ಲಿ ಎರಡು ಕೂರ್ಸಲ್ಲ, ಅವ್ರು 120 ಸೀಟ್ ಗೆದ್ದರೂ ಮುಖ್ಯಮಂತ್ರಿನೇ, 37 ಸೀಟ್ ಗೆದ್ದು ಮುಖ್ಯಮಂತ್ರಿನೇ ಆಗಿದ್ದು. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಕಂಟಿನ್ಯೂ ಮಾಡಿದ್ರ ಅವ್ರ ಕಾಲದಲ್ಲೇ ನಿಲ್ತು. ಅಥವಾ ಮಂಡ್ಯದಲ್ಲಿ 8,000 ಇವತ್ತು ಹೇಳ್ತಾರೆ, ಏನಾದರೂ ಉಪಯೋಗ ಆಗಿದೆಯಾ? ಒಂದು ರಸ್ತೆ ಗುಂಡಿ ಮುಚ್ಚಿದೆಯಾ? 7 ಜನ ಶಾಸಕರಾದರೆ ಒಂದು ರಸ್ತೆ ಮುಚ್ಚೋಕ್ಕಾಗಿದೆಯಾ? ಅಥವಾ ಮಹಿಳೆಯರದು ಯಾವುದಾದ್ರು ಒಂದು ಚಿನ್ನ ಇಟ್ಟಿದ್ದೋ ಅಥವಾ ಎಲ್ಲ ಸ್ವಸಹಾಯ ಸಂಘದ್ದೋ ಸಾಲ ಮನ್ನಾ ಮಾಡಿದ್ರೆ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿತ್ತು. ಅವರು PWD ಖಾತೆನೂ ಯಾರಿಗೂ ಕೊಡಲ್ಲ, ಹಣಕಾಸಿನ ಖಾತೆನೂ ಯಾರಿಗೂ ಕೊಡಲ್ಲ, ಇಂಧನ ಖಾತೆನೂ ಯಾರಿಗೂ ಕೊಡಲ್ಲ, ನೀರಾವರಿ ಇಲಾಖೆನೂ ಯಾರಿಗೂ ಕೊಡಲ್ಲ, ಮುಖ್ಯಮಂತ್ರಿನೂ ಕೊಡಲ್ಲ, ಉಪಮುಖ್ಯಮಂತ್ರಿನೂ ಕೊಡಲ್ಲ. ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಭಾಳ ಬುದ್ಧಿವಂತಿಕೆಯಿಂದ ಒಂದು ಮಾತನ್ನು ಹೇಳ್ತಾರೆ, ನಾನು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದರೆ ನಾನು ಎಲ್ಲವನ್ನೂ ಬಿಟ್ಕೊಟ್ಬಿಡ್ತೀನಿ, ನಾನು ಒಂದು ರೀತಿ ರಾಜಕೀಯ ಸನ್ಯಾಸತ್ವ ಥರ ಇರ್ತೀನಿ, ನಾನು ಪಕ್ಷ ಕಟ್ತೀನಿ, ಜನಕ್ಕೋಸ್ಕರ ಇರ್ತೀನಿ, ಸಾರ್ವಜನಿಕರಿಗೋಸ್ಕರ ಇರ್ತೀನಿ ಅಂತ. ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಬಿಟ್ಟು ಈ ರಾಜ್ಯದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಯಾವುದೂ ಇತಿಹಾಸದಲ್ಲಿಲ್ಲ. BJPಯವರು 2-3 ಬಾರಿ ಆದ್ರೂ ಆಪರೇಷನ್ ಕಮಲದಿಂದನೇ ಆದರೆ ವಿನ ಆಪರೇಷನ್ ಕಮಲದಿಂದನೇ ಆದ್ದರಿಂದ ನೇರವಾಗಿ ಅವರು ಸಹ ಬಹುಮತದಿಂದ ಆಗಿಲ್ಲ. ಜನತಾದಳ ಹೆಗ್ಡೆಯವರು ಮುಖ್ಯಮಂತ್ರಿ ಆದಾಗ, ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಮಾತ್ರ ಅವರು ಬಹುಮತದಿಂದ ಆದದ್ದು. ಹಾಗಾಗಿ ಬಹುಶಃ ಜನಕ್ಕೆ ಕಳೆದ ಬಾರಿ ಅನುಭವ ಇದೆ, ಕಳೆದ ಬಾರಿ ಕೊಟ್ಟಂಥ ಎಲ್ಲ ಆಶ್ವಾಸದಿನ ಅವರು ಕಣ್ಣಿಂದ ಹತ್ತಿರದಿಂದ ನೋಡಿ ಅನುಭವಿಸಿದ್ದಾರೆ. ಅವರು 1.5 ವರ್ಷ ಅವ್ರ ಮುಂದೆ ಅಧಿಕಾರ ಇದ್ದಾಗ ಸುಮ್ಮನೆ ಕಾಂಗ್ರೆಸ್ ಮೇಲೆ ಅಧಿಕಾರ ತೆಗೆದ್ರು ಅಥವಾ ನಾನು ಸಮ್ಮಿಶ್ರ ಸರ್ಕಾರದಲ್ಲಿದ್ದೆ ನಾನು ಹೆಚ್ಚು ಮಾಡಲಿಲ್ಲ ಅನ್ನೋದು ಹೇಳೋದು ಬಿಟ್ಟರೆ, ಸೊ ಅವ್ರು ಯಾರನ್ನು ಹಣಕಾಸಿನ ಸಚಿವರು ಅವರೇ ಆಗಿದ್ದರು. ಎಲ್ಲ ಥರದ ಒಬ್ಬ ಮುಖ್ಯಮಂತ್ರಿಗೆ ಯಾರು ಸಪೋರ್ಟ್ ಇರುತ್ತೋ ಇಲ್ವೋ ಅವ್ರು ಏನು ಬೇಕಾದ್ರೂ ತೀರ್ಮಾನ ತರಲಿಕ್ಕೆ ಅಧಿಕಾರ ಇರುತ್ತೆ. ಅದರಿಂದ ಅದನ್ನೆಲ್ಲ ನಾವು ಜನ ನೆಂಬ ಸ್ಥಿತಿಲಿಲ್ಲ, ಅದರಿಂದ ನಾವ್ಯಾಕೆ ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ.